ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನ ನೋಡ್ಕೊಂಡು ಬರೋಣ. ಅರಣ್ಯ ಇಲಾಖೆ ಬೀದರ್ ಹಾಗೂ ಪ್ರಾದೇಶಿಕ ಮತ್ತು ಸಾಮಾಜಿಕ ಅರಣ್ಯ ವಲಯ ಪಾಲಿಕೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಸಮಾರಂಭ. ಸಸಿ ನೆಟ್ಟು ನೀರೆರೆದ ನೂತನ ಸಂಸದ ಸಾಗರ್ ಖಂಡ್ರೆ. ಸಸಿಯ ಬೆಳವಣಿಗೆಗೆ ಅಡಿಟ್ ಹಾಗೂ ಥರ್ಡ್ ಪಾರ್ಟಿ ತನಿಖೆ ಮಾಡಿಸಲಾಗ್ತಾ ಇದೆ. ಸಚಿವ ಈಶ್ವರ್ ಖಂಡ್ರೆ. ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ವತಿಯಿಂದ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆ ಆಯೋಜನೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಸಿ ವಿತರಣೆ ಮಾಡಿದ ಗುರುನಾನಕ್ ಶಾಲೆಯ ವಿದ್ಯಾರ್ಥಿಗಳು. 5 ದಿವಸಗಳಲ್ಲಿ 5,000 ಸಸಿಗಳನ್ನು ವಿತರಣೆ ಮಾಡಲಾಗಿದೆ. ಡಾಕ್ಟರ್ ರೇಷ್ಮಾ ಕೌರ್. ನಗರದ ಕರ್ನಾಟಕ ITI ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಯೋಜನೆ. ತಣ್ಣನೆ ಗಾಳಿಗಾಗಿ ಏರ್ ಕಂಡೀಷನ್ಗೆ ಮಾರು ಹೋಗದೆ ಗಿಡಮರಗಳನ್ನು ಬೆಳೆಸಲು ಮಯೂರ್ ಕುಮಾರ್ ಗೋರ್ಮೆ ಸಲಹೆ. ಸಸಿ ನೆಟ್ಟು ಪರಿಸರ ಸಮತೋಲನ ಕಾಪಾಡಲು ಸಲಹೆ. ವಾರ್ತೆಗಳ ವಿವರ. ಅರಣ್ಯ ಇಲಾಖೆ ಬೀದರ್ ಹಾಗೂ ಪ್ರಾದೇಶಿಕ ಮತ್ತು ಸಾಮಾಜಿಕ ಅರಣ್ಯ ವಲಯ ಭಾಲ್ಕಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ 2024 ಅಂಗವಾಗಿ ಭಾಲ್ಕಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ನೂತನ ಸಂಸದರಾದ ಸಾಗರ್ ಖಂಡ್ರೆಯವರು ಸಸಿ ನೆಟ್ಟು ಸಸಿಗೆ ನೀರೆರೆದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಇದಕ್ಕೂ ಮುನ್ನ ಶಾಲಾ ಮಕ್ಕಳಿಂದ ವಿವಿಧ ವಾದ್ಯಗಳೊಂದಿಗೆ ಭಾಲ್ಕಿಯ ವಿವಿಧ ಓಣಿಗಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸಲಾಯಿತು. ಮಕ್ಕಳು ಸಾಲಾಗಿ ಶಿಸ್ತಿನಿಂದ ವಾದ್ಯಗಳನ್ನು ಬಾರಿಸುತ್ತಾ ಪರಿಸರ ಉಳಿಸಿ, ಕಾಡು ಬೆಳೆಸಿ, ನಾಡು ಉಳಿಸಿ ಎನ್ನುವ ಘೋಷವಾಕ್ಯದೊಂದಿಗೆ ಬ್ಯಾನರ್ಗಳನ್ನು ಹಿಡಿದು ಪರಿಸರ ಕುರಿತು ಜಾಗೃತಿಯನ್ನು ಮೂಡಿಸಿದರು. ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಿಲ್ಲೆಯಾದ್ಯಂತ ವಿವಿಧ ಕಡೆಗಳಲ್ಲಿ ಸಸಿ ನೆಟ್ಟು ಹಲವರು ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಕರ್ನಾಟಕ ಸರ್ಕಾರದ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯವರು ಮಾತನಾಡ್ತಾ, ಜಾಗತಿಕ ಮಟ್ಟದಲ್ಲಿ ಇರುವಂತಹ ಪ್ರಮುಖ ಸವಾಲು ಏನು ಅಂದರೆ ಹವಾಮಾನ ಬದಲಾವಣೆ. ಇದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಉರಿಬಿಸಿಲು ಹೆಚ್ಚಾಗಿದೆ. ಇದರಿಂದ 100+ ಜನ ಮೃತಪಟ್ಟಿರುವಂಥ ಘಟನೆ ಕೂಡ ನಡೆದಿದೆ. ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದ ಹಾದಿಗೆ ಬೀದಿಗೆ ಜನರು 1,000,000,000 ನಿಧನ ಹೊಂದಿರುವಂಥ ವಿಷಯ ಎಲ್ಲರಿಗೂ ಕೂಡ ತಿಳಿದ ಸಂಗತಿಯಾಗಿದೆ. ಮರಗಿಡಗಳು ಕಾರ್ಬನ್ ಡೈಆಕ್ಸೈಡನ್ನು ಸೇವಿಸಿ ನಮಗೆ ಆಮ್ಲಜನಕವನ್ನು ನೀಡುತ್ತವೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದು ಮರ ನೆಟ್ಟು ಬೆಳೆಸಿ ಅರಣ್ಯ ಸಂಪತ್ತು ಹೆಚ್ಚಾಗಿ ಮಾಡುವುದು. ಕಳೆದ ಬಾರಿಯೂ ಕೂಡ 5 ಕೋಟಿ ಸಸಿಗಳನ್ನು ನೆಡಲಾಗಿತ್ತು. ಈ ಬಾರಿಯೂ ಕೂಡ 5 ಕೋಟಿ ಸಸಿ ನೆಡುವಂಥ ಗುರಿ ಹೊಂದಲಾಗಿದೆ ಎಂದರಲ್ಲದೆ, ಸಸಿಗಳು ನೆಟ್ಟರೆ ಸಾಲದು, ಅದರ ಉಳಿಯುವಿಕೆ ಬಗ್ಗೆ ತನಿಖೆ, ಅಡಿಟ್ ಮಾಡಿಸುವುದು, ಜಿಯೋ ಟ್ಯಾಗ್ ಮಾಡಿಸುವುದು ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನನ್ನು ಮಾಡಿಸಲಾಗ್ತಾ ಇದೆ ಎಂದು ಈಶ್ವರ್ ಖಂಡ್ರೆ ಹೇಳಿದರು. ಮುಂದಿನ ಪೀಳಿಗೆಗೆ ಉಳಿಯೋಕೆಗಾಗಿ ಅರಣ್ಯ ಸಂಪತ್ತು ಹೆಚ್ಚಿಸಲಾಗುವುದು ಎಂದು ಖಂಡ್ರೆಯವರು ಹೇಳಿದರು. ಇದೇ ವೇಳೆ ಭಾಲ್ಕಿಯ ಪೂಜ್ಯ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಹಲವು ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇರುವಂತ ಪ್ರಮುಖವಾದಂತ ಸವಾಲು ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ಏನೇನು ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ. ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಮೊನ್ನೆ ಉರಿ ಬಿಸಿಲು ನೋಡಿದ್ದೇವೆ, 100+ ಜನ ಬಿಸಿಲಿನ ತಾಪದಿಂದ ಮೃತಪಟ್ಟಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಇವೆಲ್ಲ ಮಾಲಿನ್ಯದಿಂದ ಏನು ರೋಗ ರುಜಿನಗಳು ಬರ್ತಾ ಇದೆ ನೋಡ್ತಾ ಇದ್ದೇವೆ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಹಾದಿಯಲ್ಲಿ ಬೀದಿಯಲ್ಲಿ ಸತ್ತಿದ್ದು ನೋಡಿದ್ದೇವೆ. ಆಕ್ಸಿಜನ್ ಕೊಡೋರು ಯಾರು? ಪರಿಸರ ಉಳಿಸೋರು ಯಾರು? ಪ್ರಕೃತಿ ಉಳಿಸೋರು ಯಾರು? ಇವತ್ತು ಮರ ಗಿಡಗಳು, ಇವತ್ತು ಮರ ಗಿಡ ಇವತ್ತು ಇಂಗಾಲನ್ನು ಸೇವನೆ ಮಾಡಿ ಆಕ್ಸಿಜನ್ ಕೊಡ್ತಾರೆ ಇಡೀ ಇವತ್ತು. ಆ ಒಂದು ನಿಟ್ಟಿನಲ್ಲಿ ದಿನೇ ದಿನೇ ಅರಣ್ಯ ಸಂಪತ್ತು ನಾಶ ಆಗ್ತಾ ಇದೆ. ಎಲ್ಲ ಕಡೆ ತ್ಯಾಜ್ಯ ನಾವು ನೋಡ್ತಾ ಇದ್ದೀವಿ. ಸ್ವಚ್ಛತೆ ಇರೋದ್ರಿಂದ ಏನೇನು ಸಮಸ್ಯೆಗಳಾಗಿದ್ದೆ ಆಗ್ತಾ ಇದ್ದಾವೆ ನಮ್ಮ ಕಣ್ಣೆದುರುಗಡೆ ಇದೆ. ಹೀಗಾಗಿ ಇವತ್ತು ಇದಕ್ಕೆ ಒಂದು ಪರಿಹಾರಪ್ಪ ಅಂತ ಹೇಳಿದರೆ, ಇವತ್ತು ಮರಗಿಡಗಳು ಬೆಳೆಸುವಂಥದ್ದು, ಅರಣ್ಯ ಸಂಪತ್ತು ಹೆಚ್ಚಿಗೆ ಮಾಡುವಂಥದ್ದು, ಇವತ್ತು ಹಸಿರು ವಲಯ ಜಾಸ್ತಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಆದ್ಯತೆ ಮೇರೆಗೆ ಹೋದ ವರ್ಷ 5,40,00,000 ಸಸಿಗಳನ್ನು ನೆಟ್ಟಿದ್ದೇವೆ. ಈ ವರ್ಷ 5 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಸಸಿ ನೆಡುವಂಥ ಕಾರ್ಯ ಪ್ರಾರಂಭ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಇವತ್ತು ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ನೆಟ್ಟ ಸಸಿ ಎಷ್ಟು ಉಳಿತಾ ಇದೆ, ಜೀವಂತ ಉಳಿತದೆ, ಅದಕ್ಕೆ ಆಡಿಟ್ ಮಾಡಿಸ್ತಾ ಇದ್ದೀವಿ, ಜಿಯೋ ಟ್ಯಾಗ್ ಮಾಡ್ತಾ ಇದ್ದೀವಿ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದ್ದೇನೆ.
ಇದೆಲ್ಲ ಇದು ಬಹಿರಂಗವಾಗಿ ಅಂದರೆ ಜನರ ಗಮನಕ್ಕೆ ತಂದು ಜಾಗೃತಿ ಮೂಡಿಸಿ ಪರಿಸರ ಉಳಿಸ್ಲಿಕ್ಕೆ ಮತ್ತು ಪ್ರಕೃತಿ ಉಳಿಸ್ಲಿಕ್ಕೆ ಇರುವಂಥ ಒಂದೇ ಒಂದು ಭೂಮಿ, ಆ ಭೂಮಿ ಮುಂದಿನ ಪೀಳಿಗೆಗೆ. 5 ದಿವಸಗಳಲ್ಲಿ 5,000 ಸಸಿಗಳನ್ನು ನಗರದ ವಿವಿಧ ಕಡೆಗಳಲ್ಲಿ ವಿತರಣೆ ಮಾಡಲಾಗಿದೆ. ಹಲವು ಕಡೆಗಳಲ್ಲಿ ಸಸಿಗಳನ್ನು ನೆಡಲಾಗಿದೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಉಪಾಧ್ಯಕ್ಷರಾಗಿರುವಂಥ ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ 2024 ಅಂಗವಾಗಿ ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಣೆ ಮಾಡಿ ಬಳಿಕ ಮಾತನಾಡಿದರು. ಗುರುದ್ವಾರದಲ್ಲಿ ಯಾವ ರೀತಿ ಯಾವಾಗಲೂ ಕೂಡ ಲಂಗರನ್ನು ಅಂದರೆ ಲಂಗರ್ ದಾಸೋಹವನ್ನು ನಡೆಸಲಾಗ್ತದೋ ಅದೇ ಮಾದರಿಯಲ್ಲಿ ಒಂದು ಪೌಧ ಲಂಗರ್ ಅಂದರೆ ಸಸ್ಯ ದಾಸೋಹವನ್ನು ಕೂಡ ಸಾರ್ವಜನಿಕರಿಗೆ ಬೀದಿ ಬೀದಿಗಳಲ್ಲಿ ಮಾಡಲಾಗ್ತಾ ಇದೆ. ಗಿಡ ಮರಗಳನ್ನು ಉಳಿಸಿದ್ರೆ ನಗರವು ಹಸಿರುಮಯವಾಗ್ತದೆ. ಕಾಡು ಬೆಳೆಸಿ ನಾಡು ಉಳಿಸಿ ಎನ್ನುವಂತಹ ಧ್ಯೇಯವಾಕ್ಯ ಎಲ್ಲರೂ ಕೂಡ ಅಳವಡಿಸಿಕೊಂಡು ನಾವು ನೀಡಿರುವ ಸಸಿಗಳನ್ನು ಎಲ್ಲೂ ಕೂಡ ಎಸೆಯದೆ ಅವುಗಳನ್ನು ನೆಟ್ಟು ಬೆಳೆಸಬೇಕೆಂದು ಸಾರ್ವಜನಿಕರಲ್ಲಿ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮನವಿ ಮಾಡಿಕೊಂಡರು. ಗುರುನಾನಕ್ ಕಾಲೇಜಿನ PUC ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ನಗರದ ಅಂಬೇಡ್ಕರ್ ವೃತ್ತಕ್ಕೆ ಸುತ್ತುವರೆದು ಪರಿಸರ ಜಾಗೃತಿಯನ್ನು ಮೂಡಿಸಿದರು. ಕೈಯಲ್ಲಿ ಸಸಿಗಳನ್ನು ಹಿಡಿದು ಬ್ಯಾನರ್ಗಳ ಮೂಲಕವಾಗಿ ಜನರಲ್ಲಿ ಅರಿವು ಮೂಡಿಸಿದರು. ರಸ್ತೆ ಮೇಲೆ ಓಡಾಡುವ ಆಟೋ, ಬೈಕ್ ಹಾಗೂ ಕಾರು ಸವಾರರಿಗೆ ನಿಲ್ಲಿಸಿ ಸಸಿಗಳನ್ನು ನೀಡಿ ಅವುಗಳನ್ನು ತಮ್ಮ ತಮ್ಮ ಮನೆಗಳಲ್ಲಿ ಹಾಗೂ ಹೊಲದಲ್ಲಿ ನೆಡಲು ತಿಳಿಸಿ ಹೇಳಿದರು. ವಿದ್ಯಾರ್ಥಿಗಳು ಕಾಲೇಜಿನ ಸಿಬ್ಬಂದಿ ವರ್ಗದವರು ಸಾಥ್ ನೀಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿ ರೋಹಿನಾ ತಬಸ್ಸುಮ್ ಅವರು ಕೂಡ ಮಾಧ್ಯಮದವರೊಂದಿಗೆ ಮಾತಾಡ್ತಾ, ಒಂದು ಮಗುವನ್ನು ಬೆಳೆಸಿದಂತೆ ಸಸಿಗಳನ್ನು ಬಹಳ ಜಾಗರೂಕತೆಯಿಂದ ಬೆಳೆಸಬೇಕು. ಯಾಕೆಂದರೆ ಒಂದು ಗಿಡ ಬೆಳೆದು ದೊಡ್ಡದಾದ ಮೇಲೆ ಅದು ನಮಗೆ ನೆರಳು ನೀಡುತ್ತದೆ, ಆಮ್ಲಜನಕ ಕೊಡುತ್ತದೆ. ಹೀಗಾಗಿ ಗಿಡ ಮರಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಪುಟ್ಟ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ ಎಂದು ಹೇಳಿದರು. ನಾವು 60-65,000 ರೂಪಾಯಿಗಳನ್ನು ಕೊಟ್ಟು ಒಂದು ACಯನ್ನು ಖರೀದಿ ಮಾಡ್ತೇವೆ, ಅಂದರೆ ಏರ್ ಕಂಡೀಷನನ್ನು ಖರೀದಿ ಮಾಡ್ತೇವೆ. ಅದಕ್ಕೆ ಪ್ರತಿ ವರ್ಷ ಸರ್ವಿಸಿಂಗ್ ಕೂಡ ಮಾಡಿಸಿ ಸಾಕಷ್ಟು ಒಂದು ಹಣವನ್ನು ಕೂಡ ಖರ್ಚು ಮಾಡ್ತೇವೆ. ಆದರೆ ಒಂದು ಗಿಡವನ್ನು ನೆಟ್ಟು ಅದನ್ನು ಹೆಮ್ಮರವಾಗಿ ಬೆಳೆಸಿದರೆ ಆ ಮರ ನಮಗೆ ಸುಮಾರು 200 ವರ್ಷಗಳವರೆಗೆ ನೆರಳು ನೀಡುತ್ತದೆ, ತಣ್ಣನೆ ಗಾಳಿ ಕೂಡ ಕೊಡುತ್ತದೆ, ಆಮ್ಲಜನಕ ಕೊಡುತ್ತದೆ. ಒಂದು ವೇಳೆ ಅದು ಹಣ್ಣಿನ ಒಂದು ಮರ ಆಗಿದ್ದರೆ ಸಾಕಷ್ಟು 1,000 ಸಂಖ್ಯೆಯಲ್ಲಿ ಹಣ್ಣುಗಳನ್ನು ಕೂಡ ಅದು ನಮಗೆ ಕೊಡುತ್ತದೆ. ಅದರಿಂದ ಸಸಿಗಳನ್ನು ಮಗುವಿನಂತೆ ಉಳಿಸಿ ಬೆಳೆಸಬೇಕೆಂದು ವಿದ್ಯಾರ್ಥಿನಿ ತಬಸ್ಸುಮ್ ಪರಿಸರ ಕುರಿತು ತಮ್ಮ ಅಪಾರವಾದ ಕಳಕಳಿಯನ್ನು ವ್ಯಕ್ತಪಡಿಸಿದರು. ಇನ್ನುಳಿದ ವಿದ್ಯಾರ್ಥಿನಿಯರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಹಂಚಿಕೊಂಡರು. ಇದೇ ವೇಳೆ ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. वर्ल्ड एनवायरमेंट डे 5th of June, तो इस मौके पर गुरुनानक ग्रुप ऑफ इंस्टीट्यूशंस के तरफ से आज पौधा लंगर लगाया गया है. जैसे हमारे पास गुरुद्वारे में लंगर चलता है तो हमने मैनेजमेंट और स्टाफ ने डिसाइड किया कि हम पौधा लंगर लगाएंगे, जिसमें हमारे सारे स्टाफ और बच्चों की तरफ से हम 5,000 सैपलिंग्स सब लोगों में डिस्ट्रीब्यूट करेंगे. तो आज यहाँ पे हमारे कॉलेज के बच्चे और स्टाफ और स्कूल के प्रिंसिपल्स, सारे कॉलेज के प्रिंसिपल्स मौजूद हैं. तो ये सैपलिंग्स हम बिदर के नागरिकों को देंगे और उनसे हमारी रिक्वेस्ट है कि ये सैपलिंग्स को वो लगाएं और उस देखें कि वो सैपलिंग्स बड़े ट्रीज में ग्रो हुए. तो वो बहुत ही इम्पॉर्टेंट है. हम पेड़ लगा देते हैं पर उसकी देखभाल नहीं होती है और पेड़ मर जाते हैं. तो हमारी सबकी जिम्मेदारी है कि ये पेड़ लगाएं और हमारी डेली उनको हम इसकी देखभाल करें और देखें कि ये बड़े ट्रीज में ग्रो है. तो ये 5,000 सैपलिंग्स हम 5-6 दिन में हम डिस्ट्रीब्यूट करेंगे. एक यहाँ पे अंबेडकर सर्कल पे हमने एक हमारा एक सेंटर लगाया है और गुम्पा में भी हम एक स्पॉट रखेंगे, जहाँ वहाँ हमारे कॉलेज के डिग्री कॉलेज, इंजीनियरिंग कॉलेज और वहाँ के स्कूल्स, BEd, DEd के सारे बच्चे और स्टाफ मिलके
ಸಾರಿ ವಹಾ ಕೆ ಜೋ ನಾಗರಿಕ ಹೇ ಉನ್ಕೋ ಹಮ್ ಡಿಸ್ಟ್ರಿಬ್ಯೂಟ್ ಕರೆಂಗೆ ತೋ ಮೇರಿ ರಿಕ್ವೆಸ್ಟ್ ಹೇ ಸಬ್ಸೆ ಕಿ ವರ್ಲ್ಡ್ ಎನ್ವಾಯರ್ಮೆಂಟ್ ಡೇ ಪೇ ಹಮ್ ಪ್ರಣ ಲೇ ಕಿ ಹಮಾರೆ ಎನ್ವಾಯರ್ಮೆಂಟ್ ಕೋ ಅಚ್ಚಾ ಬನಾಯೆ ಔರ್ ಜ್ಯಾದಾ ಸೆ ಜ್ಯಾದಾ ಗ್ರೀನರಿ ಹಮ್ ದೇಖೇ ಕಿ ಬಿದರ್ ಮೇ ಜ್ಯಾದಾ ಸೆ ಜ್ಯಾದಾ ಗ್ರೀನ್ ಹೋ ಜಬ್ ಹಮ್ ಬಾಹರ್ ಬ್ಯಾಂಗ್ಲೋರ್ ಯಾ ಹೈದರಾಬಾದ್ ಸಿಟೀಸ್ ಮೇ ಜಾತೆ ಹೇ ಔರ್ ಇಸ್ಕೆ ಬಾದ ಜಬ್ ಹಮ್ ಬಿದರ್ ಮೇ ಆತೆ ಹೇ ತೋ ಹಮೇ ಏಕ್ ಕಾಫಿ ಡಿಫ್ರೆನ್ಸ್ ಮಹಸೂಸ್ ಹೋತಾ ಹೇ ಕ್ಯೂಂಕಿ ಬಿದರ್ ಇಸ್ ಬೆಟರ್ ದೆನ್ ದ ಸಿಟೀಸ್ ಪೊಲ್ಯೂಷನ್ ಕಮ್ ಹೇ ತೋ ಹಮಾರಿ ಕೋಶಿಶ್ ಯಹಿ ರಹನಾ ಹೇ ಕಿ ಯೇ ಜೋ ಗ್ರೀನರಿ ಹೇ ಉಸೆ ಔರ್ ಜ್ಯಾದಾ ಸೆ ಜ್ಯಾದಾ ಬಡಾಯೆ ತೋ ಹಮಾರಿ ಯೇ ಛೋಟಿ ಸಿ ಕೋಶಿಶ್ ಹೇ ಹಮಾರೇ ಇನ್ಸ್ಟಿಟ್ಯೂಷನ್ಸ್ ಕಿ ತರಫ್ ಸೆ ಕಿ ಬಿದರ್ ಕೋ ಏಕ್ ಬೆಟರ್ ಪ್ಲೇಸ್ ಬನಾಯೆ ಜ್ಯಾದಾ ಗ್ರೀನ್ ಬನಾಯೆ ಔರ್ ಪೊಲ್ಯೂಷನ್ ಫ್ರೀ ಕರೆ ಫ್ರೀ ಡಿಸ್ಟ್ರಿಬ್ಯೂಷನ್ ತೋ ಇಸ್ ಬಾರ್ ಹಮ್ ಕರ್ ರೇ ಹೇ ಇಸ್ಸೆ ಪಹಲೆ ದೋ ಚಾರ್ ಸಾಲ ಪಹಲೆ ಹಮಾರೇ ಸಾರೇ ಸ್ಟಾಫ್ ಔರ್ ಬಚ್ಚೆ ಮಿಲ್ಕೆ ಪ್ಲಾಂಟೇಷನ್ ಡ್ರೈವ್ ಕಿಯೇ ಥೇ ತಬಿ ಭೀ ಹಮ್ 5,000 ಪೇಡ್ ಲಗಾಯೆ ಥೇ ಪರ್ ಕೋವಿಡ್ ಸೆ ಪಹಲೆ ಔರ್ ಕೋವಿಡ್ ಕೆ ಬಾದ್ ಭೀ ಜೈ ನನ್ನ ಹೆಸರು ರೀನಾ ನಾನು ಶ್ರೀನಾನಕ್ ಜಿಲ್ಲಾ ಸಾಹಿಬ್ ಕಾಲೇಜ್ ಆಫ್ ನರ್ಸಿಂಗ್ ಬಂದಿದ್ದು ನಮ್ಮದು ಏನಂದರೆ ಗಿಡ ಎಳಿಸಿ ದೇಶ ಬೆಳೆಸಿ ಅಂತ ಹೇಳ್ತಾರೆ ಗಿಡ ನಾವು ಒಂದು ಕೂಸನ್ನು ಬೆಳೆಸ್ತಾ ಇದ್ದೇವೆ ಅದೇ ರೀತಿ ಒಂದು ಗಿಡ ಬೆಳೆಸಿದೆ ಅಂದರೆ ಒಂದು ಜೀವ ಬೆಳೆಸಿದೆ ಅಂಥದ್ದು ಅದಕ್ಕಾಗಿ ನಮ್ಮದೊಂದು ಪುಟ್ಟದೊಂದು ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಶ್ರೀನಾನಕ್ ಜಿಲ್ಲಾ ಸಾಹಿಬ್ ಕಾಲೇಜ್ ನರ್ಸಿಂಗಿಂದ ನಾವು ಇಲ್ಲಿ ಬಂದು ಇವತ್ತು ಗಿಡ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಇದು ಗಿಡಗಳನ್ನು ಯಾರು ವೇಸ್ಟ್ ಮಾಡಬೇಡ್ರಿ ಯಾರ್ಯಾರು ಒಯ್ತಾ ಇದ್ರಿ ಅವು ಅದಕ್ಕೊಂದು ನಮ್ಮ ನಿಮ್ಮ ಮನೆ ಕೂಸಿಗೆ ಹೆಂಗೆ ಇದು ಮಾಡ್ತಿರಲ್ಲ ಆ ರೀತಿಯಾಗಿ ಇದಕ್ಕೂ ನಾವು ಬೆಳೆಸಬೇಕು ಯಾಕಂದರೆ ಇದು ಇದ್ರೆ ನಾವು ಇದ್ದೇವೆ ಒಂದು ಸ್ವಚ್ಛವಾದದೊಂದು ಗಾಳಿ ಕೊಡ್ತದೆ ಇದು ನಮಗೊಂದು ನೆರಳು ಕೊಡ್ತದೆ ಈಗ ನಾವು ಹೋಗ್ತೇವೆ ಒಂದು ಎಸಿ ದುಕಾನ್ಗೆ ಹೋದ್ರೂ ಭೀ ಒಂದು 65,000-60,000 ತಕ್ಕ ಒಂದು ಎಸಿ ತೊಗೋತೇವೆ ಅದು ಎಷ್ಟು ಮತ್ತು ಅದಕ್ಕೆ 5 ವರ್ಷ ಆದ ನಂತರ ಅದಕ್ಕೆ ಮತ್ತೆ ಸರ್ವಿಸಿಂಗ್ ಮಾಡಬೇಕಾಯ್ತದ ಇದು ನಮಗೆ 200 ವರ್ಷ ತನಕ ನಮ್ಗೆ ಸರ್ವಿಸ್ ಕೊಡ್ತದೆ ಇದು ಇಂಥದ್ದೊಂದು ಗಿಡ ಅದು ಇದು ಅದಕ್ಕಾಗಿ ನಾವು ಗಿಡ ಬೆಳೆಸ್ಬೇಕಂಬದು ನಾನು ಥ್ಯಾಂಕ್ ಯು ಮೈ ಸೆಲ್ಫ್ ಇಸ್ ರೀನಾ ತಬಸ್ಸುಮ್ ಅನ್ ಮೈ ಸೆಲ್ಫ್ ಪದ್ಮಿನಿ ರಾಣಿ ಐ ಆಮ್ ಹಿಯರ್ ಟು ಜಸ್ಟ್ ಲೈಕ್ ಸೆಲೆಬ್ರೇಟ್ ವರ್ಲ್ಡ್ಸ್ ಎನ್ವಿರಾನ್ಮೆಂಟ್ ಡೇ ಐ ಆಮ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಅ GND ಸ್ಟೂಡೆಂಟ್ ಬಿಕಾಸ್ ಅವರ್ ಕಾಲೇಜ್ ಆರ್ ಅವರ್ ಸ್ಕೂಲ್ ಇಸ್ ಪ್ರಮೋಟಿಂಗ್ ದಿಸ್ ಸಚ್ ಅ ಫೆಸಿಲಿಟೀಸ್ ಟು ಹೋಲ್ ಲೈಕ್ ಎವ್ರಿಥಿಂಗ್ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಇಟ್ ಮೈ ಯೇ ಕಹನಾ ಚಾಹೂಂಗಿ ಕಿ ಜಬ್ ಮೈ ಯೇ ಕಹನಾ ಚಾಹೂಂಗಿ ಕಿ ಜಬ್ ಹಮ್ ಅಪ್ನೇ ಆಪ್ಕೋ ಬಚಾನಾ ಚಾಹತೆ ತೋ ಸಬ್ಸೆ ಪಹಲೆ ಹಮೇ ಛಾವ್ ಯಾದ್ ಆತಾ ಹೇ ಹಮೇ ರಹನೆ ಕಿ ಜಗಹ ಯಾದ್ ಆತಿ ಹೇ ವೋ ಸಬ್ ಬನಾನೆ ಕೆ ಲಿಯೇ ಹಮೇ ಝಾಡ್ ಪೇಡ್ ವೋ ಸಬ್ ಲಗಾನಾ ಪಡ್ತಾ ಹೇ ಪೇಡ್ ಸೆ ಹಮೇ ಫಲ್ ಫೂಲ್ ಔರ್ ರಹನೆ ಕೆ ಲಿಯೇ ಛಾವ್ ಮಿಲ್ತಾ ಹೇ ಫಿರ್ ಉಸೇ ಹಮೇ ಅಪ್ನಾ ಸ್ವಸ್ಥ ಠೀಕ್ ಕರ್ನೆ ಕೆ ಲಿಯೇ ಮಿಲ್ತಾ ಹೇ ಮೈ ಯೇ ಕಹನಾ ಚಾಹೂಂಗಿ ಕಿ ಹಮ್ ಸಬ್ ಲೋಗ್ ಏಕ್ ಸಾಥ್ ಮಿಲ್ಕರ್ ಯೇ ವರ್ಲ್ಡ್ಸ್ ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಟ್ ಕರೆ ಔರ್ ಹರ್ ಲೋಗ್ ಏಕ್ ಏಕ್ ಟ್ರೀ ಪ್ಲಾಂಟ್ ಕರೆ ಐ ರಿಕ್ವೆಸ್ಟ್ ಯು ಆಲ್ ಟು ಜಸ್ಟ್ ಕಮ್ ವಿತ್ ಅಸ್ ಆ್ಯಂಡ್ ಸೆಲೆಬ್ರೇಟ್ ದಿಸ್ ಮೂಮೆಂಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ನಗರದ ಕರ್ನಾಟಕ ITI ಕಾಲೇಜಿನಲ್ಲಿ ಕರ್ನಾಟಕ ITI ಕಾಲೇಜು ಹಾಗೂ ರೈಸಿಂಗ್ ಹ್ಯಾಂಡ್ಸ್ ಯುವ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳ ಸಹಯೋಗದಲ್ಲಿ ಪರಿಸರ ದಿನಾಚರಣೆ ಜರುಗಿತು. ನೆಹರು ಯುವ ಕೇಂದ್ರ ಜಿಲ್ಲಾ ಯುವ ಅಧಿಕಾರಿಗಳಾಗಿರುವಂತಹ ಮಯೂರ್ ಕುಮಾರ್ ಗೋರ್ಮೆಯವರು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇಂದು ಪರಿಸರ ಅಸಮತೋಲನದಿಂದಾಗಿ ತಾಪಮಾನ ಹೆಚ್ಚಾಗ್ತಾ ಇದೆ. ಇದರಿಂದ ಜನರು ಮನೆಯಲ್ಲಿರುವಂತಹ ಏರ್ ಕಂಡೀಷನ್ಗೆ ಮಾರು ಹೋಗಿದ್ದರಿಂದ ಹೆಚ್ಚು ಬಳಕೆಯಿಂದ ದೆಹಲಿಯಲ್ಲಿ ಒಂದು AC ಬ್ಲಾಸ್ಟ್ ಆಗಿರುವಂಥ ಉದಾಹರಣೆ ಕೂಡ ವರದಿಯಾಗಿದೆ. ಆದ್ದರಿಂದ ಮಾನವ ನಿಜವಾಗಿ ನೈಸರ್ಗಿಕ ಮತ್ತು ಶುದ್ಧ ಆಮ್ಲಜನಕವನ್ನು ಉಪಯೋಗಿಸಬೇಕಾಗಿದೆ. ಇದಕ್ಕಾಗಿ ಪ್ರತಿ ಮನೆಗಳಲ್ಲಿ ಓಣಿಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲೆ ಆಸ್ಪತ್ರೆ ಕಂಪನಿ ಹೀಗೆ ವಿವಿಧ ವನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಗಿಡ ಮರಗಳನ್ನು ಬೆಳೆಸಬೇಕು, ಅದು ಅನಿವಾರ್ಯ ಕೂಡ ಆಗಿದೆ ಅನ್ನುವಂಥ ಮಾತನ್ನು ಗೋರ್ಮೆಯವರು ಹೇಳಿದರು. ಜೈ ಹಿಂದ್ ಹಿರಿಯ ನಾಗರಿಕರ ಸಂಸ್ಥೆಯ ಕಾರ್ಯದರ್ಶಿ ವೀರಭದ್ರಪ್ಪ ಉಪ್ಪಿನವರು ಮಾತನಾಡ್ತಾ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಇದ್ದ ಸ್ಥಳದಲ್ಲಿಯೇ ಸ್ಥಳದ ಕೊರತೆ ಇದ್ದರೂ ಕೂಡ ಕುಂಡಗಳನ್ನು ಇಟ್ಟು ಅದರಲ್ಲಿ ಸಸಿ ನೆಟ್ಟು ನೈಜ ಪರಿಸರ ನಿರ್ಮಾಣಕ್ಕೆ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ರೈಸಿಂಗ್ ಹ್ಯಾಂಡ್ಸ್ ಯುವ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಸತೀಶ್ ಬೆಳಕೋಟೆಯವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡ್ತಾ ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕದ ಅಗತ್ಯ ಎಷ್ಟಿತ್ತು ಎಂಬುದನ್ನು ಜನ ಈಗಾಗಲೇ ಮನಗಾಣಿದ್ದಾರೆ. ಹಣ ಪಡೆದು ಆಮ್ಲಜನಕ ಖರೀದಿಸಲು ಮುಂದಾಗುವ ಜನರು ಒಂದು ಗಿಡ ಹಚ್ಚಲು ಮುಂದಾಗುವುದಿಲ್ಲ. ನಾವು ಮುಂದೆ ಸುರಕ್ಷಿತವಾಗಿರಲು ಪ್ರತಿ ಮನೆಯಲ್ಲಿ ಗಿಡವನ್ನು ನೆಡದೇ ಹೋದಲ್ಲಿ ನಮಗೆ ಉಳಿಗಾಲವಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ITI ಕಾಲೇಜಿನ ಪ್ರಾಚಾರ್ಯರಾದ ವಿಜಯಕುಮಾರ್ ಪಾಟೀಲ್, ITI ಕಾಲೇಜಿನ ಕಿರಿಯ ತರಬೇತಿ ಅಧಿಕಾರಿಗಳಾದ ರವಿ ಪಾಟೀಲ್, ಉಮಾಕಾಂತ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಹಾಗೂ ತರಬೇತಿದಾರರು ಭಾಗವಹಿಸಿದರು. ಕಾರ್ಯಕ್ರಮದ ನಂತರ ಕಾಲೇಜಿನ ಆವರಣದಲ್ಲಿ ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ನೀರುಣಿಸಲಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.